हाय व्यूवर्स, दिस इज अश्विनी। वेलकम बैक टू अक्षुस होम किचन। इवत नानु मनेनल्ले रसगुल्ला माडोदना तोरिस्कोड्ता इदीनि। इदक्केने इंग्रेडिएंट्स बेकु नोडोण बन्नी। नानिल्ली अर्ध लीटर हाल तगोंडु कायलिक्के इट्टिदीनि। क्वांटिटी जास्ती माड्कोबेकारे इंक्रीज माड्कोबहुदु। नानिल्ली स्वल्प जनक्के माड्ता इदीनि। इवाग नानु 1 कप आफ् वेनिगर तगोंडिदीनि, अदक्के नानु 2 कप्स आफ् नार्मल वाटर हाकोळ्ता इदीनि। ನೀವು ವೆನಿಗರ್ ಇಲ್ಲ ಅಂದ್ರೆ ಲೆಮನ್ ವಾಟರ್ ಕೂಡ ಯೂಸ್ ಮಾಡ್ಕೋಬಹುದು, 1:1 ಹಾಕೋಬಹುದು। ನೋಡಿ ಹಾಲು ಕುದಿತಾ ಇದೆ। ಇವಾಗ ಈ ಹಾಲಿಗೆ ನಾನು ಒಟ್ಟಿಗೆ ವೆನಿಗರ್ ಹಾಕೊಳ್ಳೋದಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ತಾ ಇದೀನಿ। ಒಟ್ಟಿಗೆ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮಗೆ ಗಟ್ಟಿಯಾದ ಹಾಲು ಒಡೆದಿರೋ ತರ ಗಟ್ಟಿ ಕನ್ಸಿಸ್ಟೆನ್ಸಿ ಅಲ್ಲಿ ಬರಲ್ಲ, ನಮಗೆ ಪನ್ನೀರ್ ತರ ಬೇಕು ನಮಗೆ ಅದು ಸ್ಟಾಕ್। ನಾವು ಏಕದಮ್ ಒಂದೇ ಸತಿ ಹಾಕಿದ್ರೆ ಏನಾಗುತ್ತೆ ಆ ತರ ನಮಗೆ ತುಂಬಾ ಪುಡಿ ಪುಡಿಯಾಗಿ ಸಿಗುತ್ತೆ। ಸ್ವಲ್ಪ ಸ್ವಲ್ಪ ವೆನಿಗರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಸ್ವಲ್ಪ ದಪ್ಪ ದಪ್ಪವಾದ ಹಾಲಿಂದು ಪನ್ನೀರ್ ಸಿಗುತ್ತೆ। ಆದ್ರಿಂದ ನೋಡಿ ನಾನು ಮತ್ತೊಮ್ಮೆ ಸ್ವಲ್ಪ ವೆನಿಗರ್ ಹಾಕೊಳ್ತಾ ಇದೀನಿ। ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಾನು ಇವಾಗ ಸ್ಟೌ ಆನ್ ಅಲ್ಲಿ ಇಟ್ಟಿಲ್ಲ, ಆಫ್ ಅಲ್ಲಿ ಇಟ್ಟಿದೀನಿ। ನೋಡಿ ನಮಗೆ ತುಂಬಾ ಮರಳಮರಳಾದ ಪನ್ನೀರ್ ಸಿಗ್ತಿರಾ, ದಪ್ಪ ದಪ್ಪವಾಗಿ ಸಿಕ್ಕಿದೆ। ಇವಾಗ ನಾನು ಇದನ್ನ ವಾಟರ್ ಮತ್ತೆ ನಾವು ಹೊಡೆದಿರೋ ಹಾಲಿಂದು ಸ್ಟಾಕ್ ನ ನಾನು ಸೆಪರೇಟ್ ಮಾಡ್ಕೊಳ್ತಾ ಇದೀನಿ। ನೋಡಿ ನಾನು ನೀರನ್ನು ಬೇರೆ ಮತ್ತೆ ಹೊಡೆದೋಗಿರೋ ಹಾಲಿನ ಸ್ಟಾಕ್ನ ನಾನು ಸೆಪರೇಟ್ ಮಾಡಿ ಇಟ್ಕೊಳ್ತಾ ಇದೀನಿ। ನೋಡಿ ಇವಾಗ ನಾನು ಅದನ್ನ ನಾರ್ಮಲ್ ವಾಟರ್ ನಲ್ಲಿ ತೊಳ್ಕೊಳ್ತಾ ಇದೀನಿ, ಯಾಕೆಂದ್ರೆ ವೆನಿಗರ್ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಅದರಿಂದ ನಾನು ಇದನ್ನ ನಾರ್ಮಲ್ ವಾಟರ್ ನಲ್ಲಿ ವಾಶ್ ಮಾಡ್ಕೊಂಡಿದೀನಿ। ಇವಾಗ ಇದನ್ನ ನಾನು ಒಂದು ವೇಲ್ ತುಂಬಾ ತೆಳುವಿನ ಬಟ್ಟೆಗೆ ಹಾಕೊಳ್ತಾ ಇದೀನಿ। ನೀವು ಕಾಟನ್ ಬಟ್ಟೆ ಇದ್ರೆ ಹಾಕೋಬಹುದು, ನಾನು ಇಲ್ಲಿ ವೇಲ್ ಬಳಸ್ತಾ ಇದೀನಿ। ವೇಲ್ ಅಲ್ಲಾದ್ರೆ ತುಂಬಾ ಚೆನ್ನಾಗಿ ನೀರನ್ನ ಸ್ಕ್ವೀಸ್ ಮಾಡಬಹುದು। ನೋಡಿ ಎಕ್ಸ್ಟ್ರಾ ವಾಟರ್ಸ್ ನ ನಾನು ಫುಲ್ ಸ್ಕ್ವೀಸ್ ಮಾಡ್ಬಿಡ್ತಾ ಇದೀನಿ। ಕೆಲವರು ಹೇಳ್ತಾರೆ 1 ಅವರ್ ಅದನ್ನ ಏನಂತಾರೆ ಅದನ್ನ ಹಾಗೆ ಕಟ್ಟಿ ಬಿಡಬೇಕು, ನೀರೆಲ್ಲ ಸ್ಕ್ವೀಸ್ ಆಗುತ್ತೆ ಅಂದ್ರೆ ವೇಲ್ ನಲ್ಲಿ ಈ ತರ ಮಾಡ್ಕೊಂಡ್ರು ಕೂಡ ನೀರು ಒಂಚೂರು ಇರಲ್ಲ। ನೋಡಿ ಇವಾಗ ನಾನು ಇದನ್ನ ಪಕ್ಕಕ್ಕೆ ಇಡ್ತಾ ಇದೀನಿ। ಇವಾಗ ನಾನು ಶುಗರ್ ಸಿರಪ್ ನ ರೆಡಿ ಮಾಡ್ಕೊಳ್ತಾ ಇದೀನಿ, ಅದಕ್ಕೆ ನಾನು 1/2 ಕಪ್ ಶುಗರ್ ಬಳಸ್ಕೊಂಡಿದೀನಿ। ಹಾಫ್ ಕಪ್ ಶುಗರ್ ಗೆ ನಾನು 1 ಕಪ್ ಆಫ್ ವಾಟರ್ ಹಾಕೊಂಡಿದ್ದೀನಿ। ನಿಮಗೆ ಶುಗರ್ ಜಾಸ್ತಿ ಬೇಕಾದ್ರೆ, ಸ್ವೀಟ್ ಜಾಸ್ತಿ ಬೇಕಾದ್ರೆ ಶುಗರ್ ಇನ್ಕ್ರೀಸ್ ಮಾಡ್ಕೊಂಡು ನೀರನ್ನ ಡಿಕ್ರೀಸ್ ಮಾಡ್ಕೋಬಹುದು। ನಾನು ಇಲ್ಲಿ ಕಮ್ಮಿ ಕ್ವಾಂಟಿಟಿ ನಲ್ಲಿ ಮಾಡ್ತಾ ಇದೀನಿ, ಅದರಿಂದ ನೀವು ಇನ್ಕ್ರೀಸ್ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು ರಸಗುಲ್ಲ ಅನ್ನೋ ಪ್ರಕಾರ ಆದ್ರೆ ನೀವು ಇದನ್ನ ಇನ್ಕ್ರೀಸ್ ಮಾಡ್ಕೋಬಹುದು। ನೋಡಿ ನಾನು ಇಲ್ಲಿ 1 ಯಾಲಕ್ಕೆ ಹಾಕೊಳ್ತಾ ಇದೀನಿ, ಅದನ್ನ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ತಾ ಇದೀನಿ। ನಮಗೆ ಈ ಶುಗರ್ ಮೆಲ್ಟ್ ಆದ್ರೆ ಸಾಕು। ನೋಡಿ ಅವಾಗಲೇ ನಾವೇನು ಮಿಲ್ಕ್ ಸ್ಟಾಕ್ ಇಟ್ಕೊಂಡಿದ್ವೋ ಅದನ್ನ ನಾನು ಇವಾಗ ಒಂದು ಪ್ಲೇಟ್ ಗೆ ಹಾಕೊಳ್ತಾ ಇದೀನಿ। ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಸ್ಕ್ವೀಸ್ ಮಾಡಿ ಡ್ರೈ ಆಗಿ ಇಟ್ಕೊಂಡಿದೀವಿ। ಅದನ್ನ ನಾನು ಫುಲ್ ಉಂಡೆ ಇರೋದನ್ನ ಹೊಡೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದೀನಿ। ಚೆನ್ನಾಗಿ ನಾಂದ್ಕೋಬೇಕು, ಯಾಕೆಂದ್ರೆ ನಾವು ಇದು ಹಾಲು ಒಡೆದಿರುವಾಗ ಏನಾಗುತ್ತೆ ನಮಗೆ ಮರಳು ಮರಳು ತರ ಸಿಗುತ್ತೆ। ಆದ್ರಿಂದ ನಾವು ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ ಒಂಥರ ಕ್ರೀಮಿ ಸ್ಟ್ರಕ್ಚರ್ ಬೇಕಾಗುತ್ತೆ ರಸಗುಲ್ಲ ಮಾಡಲಿಕ್ಕೆ। ಆ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ಚೆನ್ನಾಗಿ ನಾಂದ್ಕೋಬೇಕಾಗುತ್ತೆ। ನೀವು ಫಿಂಗರ್ಸ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಹಂಗೈಯಲ್ಲಿ ಮಾಡ್ಕೋಬಹುದು ನೀವು। ನೋಡಿ ಈ ತರ ಒಂದು ಉಂಡೆ ಕನ್ಸಿಸ್ಟೆನ್ಸಿನಲ್ಲಿ ಬಂದ್ರೆ ಸಾಕು। ನೋಡಿ ಇವಾಗ ತೋರಿಸ್ತಾ ಇದೀನಿ, ನೋಡಿ ನಮಗೆ ಪ್ರೆಸ್ ಮಾಡಿ ನೋಡಿದಾಗ ಮರಳು ಮರಳು ಅನ್ನೋದು ಸಿಗಬಾರ್ದು, ಫುಲ್ ಸಾಫ್ಟಿ ಆಗಿರಬೇಕು। ಇವಾಗ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ರೌಂಡ್ ಮಾಡ್ಕೋಬಹುದು, ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳಿ। ನಾನಿಲ್ಲಿ ಮೀಡಿಯಂ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದೀನಿ। ನೋಡಿ ನನಗೆ 1/2 ಲೀಟ್ರ್ನಲ್ಲಿ 10 ಉಂಡೆಗಿಂತ ಜಾಸ್ತಿ ಸಿಕ್ಕಿದೆ। ಇವಾಗ ನಾವು ಈ ಕಡೆ ಏನು ಸಿರಪ್ ಇಟ್ಟಿದ್ವೋ ಶುಗರ್ಗೆ ಅದು ಶುಗರ್ ಎಲ್ಲ ಮೆಲ್ಟ್ ಆಗಿದೆ। ನಾನಿಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದು ಪನ್ನೀರ್ ಬಾಲ್ಸ್ನ ಹಾಕೊಳ್ತಾ ಇದೀನಿ। ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬಾಯ್ಲ್ ಮಾಡಿಸ್ಕೊಳ್ತಾ ಇದೀನಿ।
ನೋಡಿ ಇವಾಗ ನಾವು ಮಾಡಿಟ್ಕೊಂಡಿರೋ ಹುಂಡೆ ಮೀಡಿಯಂ ಸೈಜ್ ಗಿಂತ ಡಬಲ್ ಆಗಿರುತ್ತೆ ಇವಾಗ ನಾನು ಒಂದು ಬೌಲ್ ನಲ್ಲಿ ಐಸ್ ಕ್ಯೂಬ್ಸ್ ಮತ್ತೆ ಕೋಲ್ಡ್ ವಾಟರ್ ತಗೊಂಡಿದ್ದೀನಿ ಐಸ್ ವಾಟರ್ ನಲ್ಲಿ ಹೆಂಗ್ ಹಾಕೊಳ್ತೀವಿ ಅಂದ್ರೆ ನಾವು ಏನು ಶೇಪ್ ಕೊಟ್ಟಿರ್ತೀವೋ ಆ ಶೇಪ್ ಹಾಗೆ ಇರುತ್ತೆ ಅದರಿಂದ ನಾನು ಐಸ್ ವಾಟರ್ ನಲ್ಲಿ ಹಾಕೊಳ್ತಾ ಇದೀನಿ ನೀವು ಅದನ್ನ ಬೇಕಾದ್ರೆ ನೋಡಿ ನಾನು ಒಂದನ್ನ ಎಕ್ಸಾಂಪಲ್ ಗೆ ತೋರಿಸ್ತೀನಿ ಅದನ್ನ ಸ್ಕ್ವೀಸ್ ಮಾಡಿ ತೋರಿಸ್ತೀನಿ ಮತ್ತೆ ಅದು ಅದೇ ಶೇಪ್ ಗೆ ಹೋಗುತ್ತೆ ಅದು ಮತ್ತೆ ಶೇಪ್ ಕಳ್ಕೊಳ್ಳೋದಿಲ್ಲ ಅದರಿಂದ ನಾನು ಐಸ್ ವಾಟರ್ ನಲ್ಲಿ ಹಾಕೊಳ್ತಾ ಇದೀನಿ ನೋಡಿ ಇವಾಗ ನಾನು ಒಂದು ಪನ್ನೀರ್ ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟ್ ಆಗಿ ಬಾಯಿಲ್ ಆಗಿರುತ್ತೆ ಅಂತ ಮತ್ತೆ ನಾನು ಐಸ್ ವಾಟರ್ ಇಂದ ಸ್ಕ್ವೀಸ್ ಮಾಡಿ ಸರ್ವಿಂಗ್ ಬೌಲ್ ಗೆ ಹಾಕೊಳ್ತಾ ಇದೀನಿ ನಾವು ಇದಕ್ಕೆ ಮುಂಚೆ ಇದನ್ನ ಏನು ಸಿರಪ್ ವಾಟರ್ ನಲ್ಲಿ ಬಾಯಿಲ್ ಶುಗರ್ ಸಿರಪ್ ನಲ್ಲಿ ಬಾಯಿಲ್ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಹಾಕೊಳ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿರೋದು ಹೋಮ್ಮೇಡ್ ರಸಗುಲ್ಲಾ ರೆಡಿ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching.